ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನೆನ್ನೆ ಅಂತೂ ಸಿಕ್ಕಾಪಟ್ಟೆ ಕಿರಿಕಾಗಿದೆ. ಮೊದಲಿಂದನೂ ಗಂಭೀರ್ಗೂ ಕೊಹ್ಲಿಯವ್ರಿಗೂ ಆಗದೇ ಇಲ್ಲ ಅಂತಲೇ ಹೇಳ್ಬೋದು. ಈ ವಿಡಿಯೋನ ನೀವು ಫುಲ್ಲು ನೋಡಿ. ನಿಮಗೆ ಈ ವಿಡಿಯೋದಲ್ಲಿ ನೆನ್ನೆ ನಡೆದಂಥ ಮ್ಯಾಚಲ್ಲಿ LSC ಸೋತಾದಮೇಲೆ ಏನೇನು ನಡೀತು, ಕೊಹ್ಲಿಯವರ ಸೆಲೆಬ್ರೇಷನ್ ನೋಡಿ. ಇದು ಈ ವಿಡಿಯೋದಲ್ಲಿ ನೋಡಿ ನಿಮಗೆ ಫುಲ್ಲು ಡೀಟೇಲ್ಸ್ ಸಿಗುತ್ತೆ, ಯಾರ್ದು ತಪ್ಪಿದೆ, ಯಾರು ಕಿರಿಕ್ ಮಾಡ್ಕೊಂಡ್ರು ಅಂತ. ಕೊಹ್ಲಿಗೆ ಎಷ್ಟು ಗಟ್ಟಿಯಾಗಿ ಹ್ಯಾಂಡ್ ಶೇಕ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲೊಬ್ಬ ಬಂದ ನೋಡಿ, ಅವನು ಕರಿಯ, ಅವನು ನೋಡಿ ಏನೋ ಹೇಳ್ತಾ ಇದ್ದಾನೆ. ಎಷ್ಟು ಗಟ್ಟಿಯಾಗಿ ಹ್ಯಾಂಡ್ ಶೇಕ್ ಮಾಡಿದ್ದಾನೆ ಇವನಿಂದನೇ. ಅವನು ಯಾವನು ಅವನಲ್ಲ ನೋಡಿ, ನವೀನ್ ಅಂತ, ನವೀನ್ ಹುಲ್ಲಾಕ್ ಅನ್ಸುತ್ತೆ ಅವನು. ಅವನು ಗಟ್ಟಿಯಾಗಿ ಹ್ಯಾಂಡ್ ಶೇಕ್ ಮಾಡಿದ್ರಿಂದ ಇದು ಕಿರಿಕ್ ಸ್ಟಾರ್ಟ್ ಆಗಿದ್ದು. ಇದು ಮ್ಯಾಚ್ ನಡೀತಾ ಇರ್ಬೇಕಾರೆ 17ನೇ ಓವರಲ್ಲಿ ಅಮಿತ್ ಮಿಶ್ರಾ ಮತ್ತು ನವೀನ್ ಹುಲ್ಲಾಕ್, ಇವನು ಆಫ್ಘಾನಿಸ್ತಾನ್ ಅನಿಸುತ್ತೆ ಬ್ಯಾಟ್ಸ್ಮನ್ ಕಮ್ ಬೌಲರ್ ಇವನು, ಆವಾಗ ಕಿರಿಕ್ ಆಗಿದ್ದು, ಅಲ್ಲಿಂದ ಕಿರಿಕ್ ಸ್ಟಾರ್ಟ್ ಆಗಿದ್ದು. ಗಂಭೀರ್ ಅವರು ಅಲ್ಲಿ ಬೇಕಾದ್ರೆ ಬೆಂಗಳೂರಿಗೆ ಬಂದು ಹೆಂಗೆ ಬೇಕಾದ್ರು ಇದು ಮಾಡ್ಬೋದು. ನಮ್ಮ ವಿರಾಟ್ ಕೊಹ್ಲಿ ಅವರು ಬಿಡ್ತಾರ, ಮೊದಲು ಯಾರು ಕಿಂಗು, ಉರ್ಸೋದ್ರಲ್ಲೂ ಕಿಂಗು, ಬ್ಯಾಟಿಂಗಲ್ಲೂ ಕಿಂಗು. ಅವ್ರ ಸೆಲೆಬ್ರೇಷನ್ನೇ ಹೇಳುತ್ತೆ ಅವರೇನು ಅಂತ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ವಿಡಿಯೋಗಳು ನೋಡಿ, ಹಂಗೆ ಮಾತಾಡ್ತಾ ಇರ್ತಾರೆ. ಮಧ್ಯದಲ್ಲಿ ಗಂಭೀರ್ ಬರ್ತಾ ನೋಡಿ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವನು ಗಟ್ಟಿಯಾಗಿ ಕೈ ಹ್ಯಾಂಡ್ ಇದು ಮಾಡ್ತಾನೆ. ಈ ಗೌತಮ್ ಗಂಭೀರ್ ಅವ್ರಿಗೂ ವಿರಾಟ್ ಕೊಹ್ಲಿ ಅವ್ರಿಗೂ ಇದೇ ಮೊದಲಲ್ಲ. ಗೌತಮ್ ಗಂಭೀರ್ ಅವರು KKR ಟೀಮಲ್ಲಿ ಇದ್ದಾಗಿಂದನು, ಗೌತಮ್ ಗಂಭೀರ್ ಅವರು KKR ಟೀಮಲ್ಲಿ ಇರ್ತಾರೆ ಆವಾಗಲೂ ಅಷ್ಟೇ, ವಿರಾಟ್ ಕೊಹ್ಲಿಗೆ ಮತ್ತು ಗೌತಮ್ ಗಂಭೀರ್ಗೆ ಕಿರಿಕ್ ಆಗಿರುತ್ತೆ. ಗೌತಮ್ ಗಂಭೀರ್ ಮೊದಲೇ ಕೋಪ ಜಾಸ್ತಿ ಗೌತಮ್ ಗಂಭೀರ್ ಅವ್ರಿಗೆ, ಆ ಕೋಪನ ವಿರಾಟ್ ಕೊಹ್ಲಿ ಹತ್ರ ಇಟ್ಕೊಂಡ್ರೆ ಆಗಲ್ವಲ್ಲ, ಬೇರೆಯವ್ರ ಹತ್ರ ಇಟ್ಕೊಂಡ್ರೆ ನಡೆಯುತ್ತೆ. ನಮ್ಮ ಬಾಸು ಕಿಂಗ್ ಕೊಹ್ಲಿ ಹತ್ರ ಇಟ್ಕೊಂಡ್ರೆ ಎಲ್ಲ ನಡೆಯಲ್ಲ ನೋಡಿ. ನೋಡಿ ಹೆಂಗೆ ಆಡಿದ್ದಾರೆ ನಿನ್ನೆ, ಅವರು ಬಂದು ಹಂಗೆ ಆಡಿದ್ರಲ್ಲ ಗುರು. ನಮ್ಮ ಬೆಂಗಳೂರು ಬಂದಾಗ ಸೋತಾಗ, RCB ಅವರು ಸೋತಾಗ ಲಾಸ್ಟ್ ಮ್ಯಾಚು LSC ಮೇಲೆ, ಎಷ್ಟು ಗ್ರೌಂಡ್ಗೆಲ್ಲ ಸೈಲೆಂಟಾಗಿರಿ ಅಂತ ಉರಿಸಿದ್ದೇನು, ಆ ಅಗ್ರೆಷನ್ ಏನು. ಅವನು ಅವಿಷ್ಕಾನು ಹೆಲ್ಮೆಟ್ನ ಎತ್ತಿ ಬಿಸಾಕ್ಬಿಟ್ಟ. ಅದಕ್ಕೆ ನಮ್ಮವ್ರು ಬಿಡ್ತಾರಾ, ನಮ್ಮವರು ಉರಿಸ್ತಾರೆ, ಸರಿಯಾಗಿ ಮಾಡಿದ್ದಾರೆ ಅವರು. 126 ರನ್ ಹೊಡಿತಾರೆ RCB ಅವರು, ಅದನ್ನು LSC ಅವರು ಚೇಂಜ್ ಮಾಡೋಕ್ಕಾಗಲ್ಲ. ಕೇವಲ 108 ರನ್ ಹೊಡಿತಾರೆ ಅಷ್ಟೆ. KL ರಾಹುಲ್ ಮತ್ತು ಅಮಿತ್ ಮಿಶ್ರಾ ಮಧ್ಯ ಬರ್ತಾರೆ, ಇಲ್ಲ ಅಂದಿದ್ರೆ ಏನು ಇವರಿಬ್ಬರು ಹೊಡೆದಾಡ್ಬಿಟ್ಟಿರೋರು ಅವರು ನೆನ್ನೆ ಆ ಲೆವೆಲ್ಗೆ ಕಿರಿಕ್ ಮಾಡಿಕೊಂಡ್ರು. ಇರುತ್ತೆ ಅವರು ಎಲ್ಲ ಸೋಷಿಯಲ್ ಮೀಡಿಯಾಗಳು ಎಲ್ಲ ನೋಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಿರ್ತಾರೆ, ಅದರಿಂದ ಇದಕ್ಕೆ ಸ್ಟಾರ್ಟ್ ಆಗಿದೆ. ಏನು ಮಾಡೋಕ್ಕಲ್ಲ, ಇಬ್ಬರು ನಮ್ಮ ಇಂಡಿಯನ್ ಪ್ಲೇಯರ್ಸೇ. ಆದರೆ ಇವ್ರಿನ್ ಈ ಗಂಭೀರ್ ಕಂಡ್ರೆ ಕೊಹ್ಲಿಗೆ, ಕೊಹ್ಲಿ ಕಂಡ್ರೆ ಗಂಭೀರ್ಗೆ ಮೊದಲಿಂದ ಜಿದ್ದ ಜಿದ್ದಿ ನಡೀತಾನೆ ಬಂದಿದೆ. ಇದು ಎಲ್ಲಿವರೆಗೂ ನಡೆಯುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಇಬ್ಬರು ಆದಷ್ಟು ಫ್ರೆಂಡ್ಶಿಪ್ಪಲ್ಲಿ ಇರಲಿ ಅಂತ ಕೇಳ್ಕೊತಾ. RCB ನೆನ್ನೆ ವಿನ್ ಆಗಿದೆ, ಅದಂತೂ ತುಂಬ ಖುಷಿಯಾಗಿದೆ. RCB ಫ್ಯಾನ್ಸ್ಗಂತೂ ಸಖತ್ ಖುಷಿಯಾಗಿದೆ, ಎಲ್ಲರೂ ಖುಷಿಯಾಗಿರೋಣ. ಈ ಸಲ ಕಪ್ಪು ನಮ್ಮದೇ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ RCB.